ಸಂತೋಷ ಆಗಿದೆ ಮೇಡಮ್, ಎಲ್ಲರೂ ಚಲೋ ಆಯ್ತು ಅಂತ ಇದಾರೆ ಮೇಡಮ್. ಓಕೆ, ಮನೆ ಮತ್ತೆ ತಗೊಂಡಿದ್ರಿ ಅಲ್ವಾ ಡಿಯರ್ ನೀವು? ಆ ಮೇಡಮ್, ಅದೇ ನಿಮ್ಮ ಹಸ್ಬೆಂಡ್ ಗೆ ಅದು ಕ್ಲೋವ್ಸ್ ಇಂದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮರಿಯಮ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ನ ಫಾಲೋವರ್ ಬಿಂದು ಅವರು ಮದುವೆ ಆಗಿ 5 ವರ್ಷಗಳಾಗಿತ್ತು. ಅವರು ಬೇಬಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ 2 ಬಾರಿ ಅವರು ಗರ್ಭಿಣಿ ಸಹ ಆಗಿದ್ರು. ಬಟ್ ಅನ್ಫಾರ್ಚುನೇಟ್ಲಿ 2 ಟೈಮ್ ಸಹ ಅವರ ಒಂದು ಬೇಬಿಗೆ ಹಾರ್ಟ್ ಬೀಟ್ ಬರದೇ ಇರುವಂತಹ ಒಂದು ಕಂಡೀಷನಲ್ಲಿ ಅವರಿಗೆ ಅಬಾರ್ಷನ್ ಮಾಡಿಸ್ಬೇಕಾಯಿತು ಅಂತ ಡ್ಯೂರಿಂಗ್ ಪರ್ಸನಲ್ ಕನ್ಸಲ್ಟೇಷನ್ ನಮ್ಮ ಹತ್ರ ಅವರು ಶೇರ್ ಮಾಡಿಕೊಂಡಿದ್ರು. ಸೊ ಅದಾದ ನಂತರ ಅವರು ಪರ್ಸನಲ್ ಟೆಲಿಫೋನಿಕ್ ಕನ್ಸಲ್ಟೇಷನ್ನ ಒಂದು ಮೂಲಕ ಟಿಪ್ಸ್ ಚಾರ್ಟ್ ಹಾಗೆ ಡಯಟ್ ಪ್ಲಾನ್ನ ಕೂಡ ಪಡೆದಿದ್ರು. ಫ್ರೆಂಡ್ಸ್, ಈ ಒಂದು ಟಿಪ್ಸ್ ಚಾರ್ಟ್ ಹಾಗೆ ಡಯಟ್ ಪ್ಲಾನ್ ಅವರು ತಗೊಂಡ ನಂತರ ನಮ್ಮ ಮರಿಯಮ್ ಮನೆಮದ್ದು ಕೂಡ ಅವರು ಆರ್ಡರ್ ಮಾಡಿ ತರಿಸ್ಕೊಂಡಿದ್ರು. ಸೊ ಈ ಎಲ್ಲ ಒಂದು ಟಿಪ್ಸ್ ಚಾರ್ಟ್, ಡಯಟ್ ಪ್ಲಾನ್ ಹಾಗೆ ಮರಿಯಮ್ ಮನೆಮದ್ದನ್ನು ಸೇವನೆ ಮಾಡ್ತಾ ಕೇವಲ 1 ತಿಂಗಳಲ್ಲಿ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ. ಹೌದು ಫ್ರೆಂಡ್ಸ್, 5 ವರ್ಷಗಳ ಕಾಲ ಅವರ ಒಂದು ಕನಸೇನಾಗಿತ್ತು, ಈ 1 ತಿಂಗಳಲ್ಲಿ ಅದು ನನಸಾಗಿದೆ ಅಂತ ತುಂಬಾ ಸಂತೋಷನ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಫ್ರೆಂಡ್ಸ್, ಅದು ಅಲ್ಲದೆ ನಮ್ಮ ಫಾಲೋವರ್ ಬಿಂದು ಅವರಿಗೆ PCOD ಹಾಗೆ ಥೈರಾಯ್ಡ್ ಸಮಸ್ಯೆ ಕೂಡ ಇತ್ತು. ಈ ಒಂದು ಸಮಸ್ಯೆಯಿಂದಾನೇ ಅವರಿಗೆ ತುಂಬಾನೇ ಇಲ್ಲಿ ಪ್ರಾಬ್ಲಮ್ ಆಗ್ತಿತ್ತು ಕನ್ಸೀವ್ ಆಗ್ಲಿಕ್ಕೆ. ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇದ್ರು, 2 ಬಾರಿ ಕನ್ಸೀವ್ ಆಗಿದ್ರು ಬೇಬಿ ಹಾರ್ಟ್ ಬೀಟ್ ಬರದೇ ಇರುವಂತಹ ಒಂದು ಕಂಡೀಷನ್ ಅಲ್ಲಿ ತುಂಬಾನೇ ಡಿಪ್ರೆಷನ್ಗೆ ಒಳಗಾಗಿರ್ತು. ಅದಾದ ನಂತರ ಇವರು ನಮ್ಮ ಹತ್ರ ಟಿಪ್ಸ್ ಚಾರ್ಟ್ ಡಯಟ್ ಪ್ಲಾನ್ ಪಡೆದಿದ್ರು. ಸ್ವತಃ ನಾವು ಅವರಿಗೆ ರೆಕಮೆಂಡ್ ಮಾಡಿದ್ವಿ ಮನೆಮದ್ದು ಕೂಡ ತಗೊಳ್ಳಿ ಅಂತ. ಸೊ ಅವರು ಹಾಗೇನೆ ಮನೆಮದ್ದು ಕೂಡ ತಗೊಂಡು ಕೇವಲ 1 ತಿಂಗಳಲ್ಲಿ ಅವರು ಪ್ರೆಗ್ನೆಂಟ್ ಆಗಿದ್ರು. ಸೊ ಅದಾದ ನಂತರ ಅವರು ನಮಗೆ ತಿಳಿಸಿದ್ರು, ಮೇಡಮ್ ನಮಗೆ ಈ ತರ ಪಾಸಿಟಿವ್ ಬಂದಿದೆ ಅಂತ ಹೇಳಿ. ಸೊ ಅದಾದ ನಂತರ ನಾನು 2 ಬಾರಿ ಮೊದಲೇ ಅವರಿಗೆ ಬೇಬಿ ಹಾರ್ಟ್ ಬೀಟ್ ಬರದೇ ಇರುವಂತಹ ಒಂದು ಅವರು ಪ್ರಾಬ್ಲಮ್ನ ಫೇಸ್ ಮಾಡಿದ್ರು. ಸೊ ನಾನು ಹಾರ್ಟ್ ಬೀಟ್ ಬಂದಮೇಲೆ ಒಮ್ಮೆ ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳಿದ್ದೆ. ಸೊ ಅದಾದ ನಂತರ ಅವರು ಆಫ್ಟರ್ 2 ಮಂತ್ಸ್ ಅಂದರೆ ಸ್ಕ್ಯಾನಿಂಗಿಗೆ ಹೋದಾಗ ಅವರಿಗೆ ಬೇಬಿ ಹಾರ್ಟ್ ಬೀಟ್ ಸಹ ಬಂದಿತ್ತು. ತುಂಬಾ ದಂಪತಿಗಳಿಬ್ಬರೂ ಸಂತೋಷವಾಗಿದ್ದರು. ಆ ಒಂದು ಸಂತೋಷನ ನಮ್ಮ ಒಂದು ಜೊತೆ ಹಂಚಿಕೊಂಡಿದ್ದಾರೆ. ಅವರ ಒಂದು ಫೀಡ್ಬ್ಯಾಕ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಫೀಡ್ಬ್ಯಾಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕೆ ಅಂತ ಹೇಳಿದರೆ, ನಿಮ್ಮಲ್ಲೂ ಕೂಡ ಈ ಒಂದು ಪ್ರಾಬ್ಲಮ್ ತುಂಬ ಜನ ಮಹಿಳೆಯರು ಫೇಸ್ ಮಾಡ್ತಾ ಇರ್ತಾರೆ. PCOD ಕಂಡೀಷನ್ ಇರುತ್ತೆ, ಥೈರಾಯ್ಡ್ ಕಂಡೀಷನ್ ಇರುತ್ತೆ. ಮದುವೆಯಾಗಿ 3, 4, 5 ವರ್ಷಗಳಾದರೂ ಸಹ ಇಲ್ಲಿ ಅವರಿಗೆ ಒಂದು ಒಳ್ಳೆ ರಿಸಲ್ಟ್ ಬರೋದಿಲ್ಲ. ಇನ್ ಕೇಸ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ರೂ ಹಾರ್ಟ್ ಬೀಟ್ ಬರೋದಿಲ್ಲ. ಸೊ ಅಂಥ ಕಪಲ್ಸಿಗೆ ಈ ಒಂದು ವಿಡಿಯೋ ಮೋಟಿವೇಶನ್ನ ಸಿಗುತ್ತೆ, ಮೋಟಿವೇಶನ್ನ ಕೊಡುತ್ತೆ ಅಂತ ಭಾವಿಸಿದ್ದೀನಿ. ಇದರಲ್ಲಿ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ನಮ್ಮ ಒಂದು ಮರಿಯಮ್ ಮನೆಮದ್ದು ಜೊತೆಗೆ ನಾನು ಅವರಿಗೆ ಯಾವ ಯಾವ ಟಿಪ್ಸ್ಗಳನ್ನು ಅಡಿಷ್ನಲ್ ಆಗಿ ಅವರಿಗೆ ರೆಕಮೆಂಡ್ ಮಾಡಿದ್ದೆ. ಸೊ ದಟ್ ಅದನ್ನು ಫಾಲೋ ಮಾಡ್ತಾ ವಿದಿನ್ 1 ಮಂತಲ್ಲಿ ಅವರು ಕನ್ಸೀವ್ ಆಗಿ. ಸೊ ಫ್ರೆಂಡ್ಸ್, ಬನ್ನಿ ತಡ ಮಾಡ್ದೇನೆ ನಮ್ಮ ಫಾಲೋವರ್ ಬಿಂದು ಅವರ ಪಾಸಿಟಿವ್ ಫೀಡ್ಬ್ಯಾಕ್ನ ಕೇಳ್ಕೊಂಬರೋಣ. ಹಾ ಮೇಡಮ್, ನಿನ್ನೆ ಹಾಸ್ಪಿಟಲ್ ಹೋಗಿದ್ವಿ ಮೇಡಮ್, ಹೋಗಂತ್ಲೇ ಹಾರ್ಟ್ ಬೀಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಮೇಡಮ್. ಹೌದಾ, ಓಕೆ, ತುಂಬಾ ಸಂತೋಷ ಆಯ್ತು ಕೇಳಿ. ನೀವು ಯಾವಾಗ 15 ಡೇಸ್ ಬ್ಯಾಕ್ ಏನೋ ಹೇಳಕ್ಕೆ ಫೋನ್ ಮಾಡಿದ್ದೆ ಅಲ್ವಾ, ಇನ್ನು ಬೇಬಿ ಹಾರ್ಟ್ ಬೀಟ್ ಬಂದಿರ್ಲಿಲ್ಲ ಅನ್ಸುತ್ತೆ. ಹಾ ಹೌದು ಮೇಡಮ್, ಹೌದು. ಓಕೆ ಓಕೆ ಡಿಯರ್, ಆಮೇಲೆ ಸ್ಕ್ಯಾನ್ ಎಲ್ಲ ಮಾಡಿ ಹಾರ್ಟ್ ಬೀಟ್ ಬಂದಿದೆ ಅಂತ ಹೇಳಿದಾರಾ? ಹಾ ಹಾರ್ಟ್ ಬೀಟ್ ಚೆನ್ನಾಗಿದೆ ಅಂತ ಬೇಬಿ ಎಲ್ಲ. ಹಾ ಚೆನ್ನಾಗಿದೆ ಅಂತ ಮೇಡಮ್. ಓಕೆ ಡಿಯರ್, ತುಂಬಾ ಸಂತೋಷ ಆಯ್ತು. ನಿಮ್ಗೆ ನಿಮ್ಮ ಹಸ್ಬೆಂಡ್ ಗೆಲ್ಲ ಸಂತೋಷ ಆಗಿದ್ಯಾ? ಹಾ ಸಂತೋಷ ಆಗಿದೆ ಮೇಡಮ್, ಎಲ್ಲರೂ ಚಲೋ ಆಯ್ತು ಅಂತ ಇದಾರೆ ಮೇಡಮ್. ಓಕೆ, ಮನೆ ಮತ್ತೆ ತಗೊಂಡಿದ್ರಿ ಅಲ್ವಾ ಡಿಯರ್ ನೀವು? ಹಾ ಮೇಡಮ್. ಅದೇ ನಿಮ್ಮ ಹಸ್ಬೆಂಡ್ ಗೆ ಅದು ಕ್ಲೋವ್ಸ್ ಇಂದು ರೆಮಿಡಿ ಕೊಟ್ಟಿದ್ನಲ್ಲ, ಅದನ್ನ ನೀವು ಅಂತ ಹೇಳಿದ್ರಿ. ಹಾ ಹಾ ಮೇಡಮ್. ಓಕೆ ಓಕೆ ಡಿಯರ್, ಮತ್ತೆ ಹೇರ್ ವಾಶ್ ಎಲ್ಲ ಮಾಡ್ಕೊಂಡ್ರ? ಇನ್ನೂ ಇಲ್ಲ ಮೇಡಮ್, ಮಾಡ್ಕೊಂಡಿಲ್ಲ ಇನ್ನು. ಆಮೇಲೆ ನಿಮ್ಮ ಹಸ್ಬೆಂಡ್ ಇದಾರ ಅಲ್ಲಿ? ಹಾ ಇದಾರೆ ಮೇಡಮ್. ಕೊಡಿ ಡಿಯರ್ ಮಾತಾಡ. ಓಕೆ ಮೇಡಮ್. ಹಲೋ, ನಮಸ್ಕಾರ ಮೇಡಮ್. ಹಾ ನಮಸ್ತೆ ಸರ್, ಹೇಗಿದ್ದೀರಾ? ಚಲೋ, ಚೆನ್ನಾಗಿದ್ದೀವಿ ಮೇಡಮ್. ಓಕೆ, ಕಾಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ರೀ ಮೇಡಮ್. ಖುಷಿ ಆಯ್ತು ಮೇಡಮ್, ಇದೆ ನಿಮ್ದೆ ಅರೆ ಯೂಟ್ಯೂಬ್ ಅಲ್ಲಿ ನೋಡಿ ಇದು ಮಾಡಿದ್ ಮೇಡಮ್. ಮದ್ವೆ ಆಗಿ ಎಷ್ಟು ವರ್ಷ ಆಗಿತ್ತು ಸರ್? ಮದ್ವೆಗೆ 5 ವರ್ಷ ಆಯ್ತು ಮೇಡಮ್. 5 ವರ್ಷ ಆಗಿ 6 ವರ್ಷ ರನ್ನಿಂಗ್ ಇತ್ತು. ಅಂದ್ರೆ ಇದು ಫಸ್ಟ್ ಪ್ರೆಗ್ನೆನ್ಸಿ ಆಗಿತ್ತಾ? ಇಲ್ರಿ ಮೇಡಮ್, ಮೊದ್ಲು ಆಗಿತ್ತು ಮೇಡಮ್ 2 ಸತಿ. ಅವಾಗ ಹಾರ್ಟ್ ಬೀಟ್ ಕಾಣಿಸ್ತಿರ್ಕಿಲ್ಲ ಮೇಡಮ್. ಇವಾಗ ಈ ಸರಿ ಬಂದಿದೆ. ಹಾ ಈ ಸತಿ ಬಂದಿದೆ ಮೇಡಮ್. ಫ್ಯಾಮಿಲಿ ಹಾಗೆ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ರೆ ನಮ್ ಚಾನಲ್ ನ ರೆಕಮೆಂಡ್ ಮಾಡಿ, ಓಕೆನಾ ಮೇಡಮ್? ತುಂಬಾ ಜನರಿಗೆ ನಾನು ಹೇಳಿದ್ರು ಮೇಡಮ್, ಒಂದ್ 2-3 ಜನ ನಮ್ ಫ್ರೆಂಡ್ಸ್. ನೀವೇನ್ ವರ್ಕ್ ಮಾಡೋದು?
ಓಕೆ, ತುಂಬಾ ಸಂತೋಷ ಆಯ್ತು. ಆರೋಗ್ಯಕರವಾದ ದೇವರು ನಿಮಗೆ ಮಗುವನ್ನ ಕರುಣಿಸಲಿ ಸರಿನಾ. ನಿಮ್ಮ ವೈಫ್ ಕೊಡಿ ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ ಸರ್. ಹಲೋ ಹಾನ್ ಡಿಯರ್, ಎಷ್ಟು ಮಂತ್ ಆಯ್ತು ತಗೊಂಡು ನೀವು ಕನ್ಸಲ್ಟೇಷನ್? ಒನ್ ಮಂತ್ ಅಷ್ಟಾಗಿತ್ತು ಮೇಡಮ್. ಹೌದಾ, ಒನ್ ಮಂತ್ ಅಲ್ಲಿ ರಿಸಲ್ಟ್ ಬಂದಿದೆ? ಹಾ, ಒನ್ ಮಂತ್ ಅಲ್ಲಿ ರಿಸಲ್ಟ್ ಬಂದಿದೆ ಮೇಡಮ್. ಓಕೆ ಡಿಯರ್, ಏನಾದ್ರು ಸಮಸ್ಯೆ ಇದೆಯಾ ಡಿಯರ್ ನಿಮಗೆ? ಪಿಸಿಓಡಿ ಆತರ ಏನಾದ್ರು? ಹಾ, ಪಿಸಿಓಡಿ ಥೈರಾಯ್ಡ್ ಇದೆ ಮೇಡಮ್. ಎರಡು ಇದೆಯಾ? ಹಾ, ಎರಡು ಇದೆ ಮೇಡಮ್. ಓಕೆ, ಏನೇನ್ ಕೊಟ್ಟಿದೆ ಡಿಯರ್ ನಾನು ಟಿಪ್ಸ್ ನಿಮ್ಗೆ? ಇದು ಬ್ಲಾಕ್ ರೈಸಿನ್ ವಾಟರ್ ಮೇಡಮ್. ಆಮೇಲೆ ಆಮೇಲೆ ಅದ್ ಜಿಂಜರ್ದ ಟೀ ತಗೊಳಿಕ್ ಹೇಳಿದ್ರಿ ಮೇಡಮ್. ಓಕೆ. ಹಾ, ಆಮೇಲೆ ವಾಕ್ ಮಾಡ ಅಂತ ಹೇಳಿದ್ರಿ ಮೇಡಮ್. ಹೇರ್ ವಾಶ್ ಟಿಪ್ಸ್ ಹೇಳಿದ್ದೆ, ಸ್ಮೂತಿ ಹೇಳಿದ್ದೆ, ಅಶ್ವಗಂಧ. ತುಂಬಾ ಸಂತೋಷ ಆಯ್ತು, ಬೇಬಿ ಹಾಕ್ಬಿಟ್ಟು ಬಂದಿದೆ ಅಂತ ಕೇಳಿ ಇನ್ನು ಖುಷಿ ಆಯ್ತು. ಡೆಲಿವರಿ ಆದ್ಮೇಲೆ ನಮಗೆ ಯಾವ ಬೇಬಿ ಅಂತ ಹೇಳಿ ನೀವು ಮೆಸೇಜ್ ಮಾಡಿದ್ರೆ ಇನ್ನು ಸಂತೋಷ ಆಗುತ್ತೆ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ಸ್ ರೀ ಮೇಡಮ್. ದೇವ್ರ ಸಿಕ್ಕಂತ ಸಿಕ್ಕಿದೀರ ಮೇಡಮ್ ನೀವು. ಕೊಟ್ಟರು ಆಗಿದ್ದಿಲ್ಲ ಮೇಡಮ್. ಓಕೆ ಡಿಯರ್, ತುಂಬಾ ಸಂತೋಷ ಆಯ್ತು ನಿಮ್ ಬಾಯಿಂದ ಈ ಮಾತನ್ನ ಕೇಳಿ, ತುಂಬಾನೇ ಖುಷಿ ಆಯ್ತು. ಹಾಗೆ ಇಬ್ರಿಗೂ ಕಂಗ್ರಾಚ್ಯುಲೇಷನ್. ಓಕೆನಾ? ಸೊ ಫ್ರೆಂಡ್ಸ್, ಕೇಳಿದ್ರಲ್ಲ ಬಿಂದು ಅವರ ಪಾಸಿಟಿವ್ ಫೀಡ್ಬ್ಯಾಕ್ನ. ಇವರಿಗೆ ಎರಡು ಬಾರಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ರು ಸಹ ಬೇಬಿ ಹಾರ್ಟ್ ಬೀಟ್ ಎರಡು ಬಾರಿಯೂ ಬಂದಿರಲಿಲ್ಲ. ಅದು ಅಲ್ಲದೆ ಇವರಿಗೆ ಪಿ ಸಿ ಓ ಡಿ ಹಾಗೆ ಥೈರಾಯ್ಡ್ ಸಮಸ್ಯೆ ಕೂಡ ಇತ್ತು. ಮದುವೆಯಾಗಿ 5 ವರ್ಷ ಆಗಿತ್ತು. ಸೊ ಒಂದೇ ತಿಂಗಳಲ್ಲಿ ಇವರು ಕನ್ಸೀವ್ ಆಗಿದ್ದಾರೆ, ಅದು ಕೂಡ ಈ ಬಾರಿ ಬೇಬಿ ಹಾರ್ಟ್ ಬೀಟ್ ಬಂದಿದೆ ಅಂತ ಹೇಳಿದ್ರೆ, ನಮ್ಮ ಮರಿಯಮ್ ಮನೆಮದ್ದು ಹಾಗೆ ನಮ್ಮ ಸಿಂಪಲ್ ಟಿಪ್ಸ್ ಹಾಗೆ ಡಯಟ್ ಪ್ಲಾನ್ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡಿದೆ ಅಂತ ನೀವೇ ಇಲ್ಲಿ ತಿಳಿಬಹುದು. ಸೊ ಫ್ರೆಂಡ್ಸ್, ಇಂಥದ್ದೇ ಸಮಸ್ಯೆಗಳು ಹಲವಾರು ಮಹಿಳೆಯರು ಅನುಭವಿಸ್ತಾ ಇರ್ತಾರೆ. ಪಿ ಸಿ ಓ ಡಿ ಥೈರಾಯ್ಡ್ ಜೊತೆಗೆ ಇನ್ನೂ ಹಲವಾರು ಸಮಸ್ಯೆಗಳು, ಸಿಸ್ಟ್ ಆಗಿರ್ಬೋದು ಅಥವಾ ಫೈಬ್ರೋಡ್ಸ್ ಆಗಿರ್ಬೋದು, ಟ್ಯೂಬ್ ಬ್ಲಾಕೇಜ್ ಆಗಿರ್ಬೋದು, ಇದಕ್ಕೆಲ್ಲಾನು ಸಹ ನಮ್ಮ ಬಳಿ ನಿಮಗೆ ಔಷಧಿ ದೊರೆಯುತ್ತೆ, ಮರಿಯಮ್ ಮನೆಮದ್ದು ದೊರೆಯುತ್ತೆ. ಸೊ ಫ್ರೆಂಡ್ಸ್, ಇವರಿಗೆ ನಾನು ಕೊಟ್ಟಂತಹ ಒಂದು ಚೂರ್ಣಗಳೇನಿತ್ತು, ಬೆಳಗ್ಗೆ ತಿಂಡಿ ಹಾಗೆ ರಾತ್ರಿ ಊಟ ಆದ ನಂತರ ತಗೊಳ್ಬೇಕಾಗಿತ್ತು, ಹಾಗೆ ಪೀರಿಯಡ್ ಆದ 5ನೇ ದಿನಕ್ಕೆ ಒಂದು ಕುರಿ ಹಾಲಿನಲ್ಲಿ ಮಾಡಿರುವಂತಹ ಮರಿಯಮ್ ಮನೆಮದ್ದು ಕೂಡ ತಗೊಳ್ಬೇಕು. ಸೊ ನೆಕ್ಸ್ಟ್ ಇವರ ಹಸ್ಬೆಂಡ್ಗೆ ಲವಂಗದಲ್ಲಿ ಮಾಡಿರುವಂತಹ ಲವಂಗವನ್ನು ಸುಟ್ಟು ತಿನ್ನುವಂತಹ ರೆಮಿಡಿಯನ್ನು ಕೂಡ ನಾವು ಹೇಳಿದ್ವಿ, ಹಾಗೆ ಕೆಲವಷ್ಟು ಚೂರ್ಣಗಳನ್ನು ಕೂಡ ಕೊಟ್ಟಿದ್ವಿ. ಸೊ ಫ್ರೆಂಡ್ಸ್, ಎಷ್ಟು ಬೇಗ ಒಂದೇ ತಿಂಗಳಲ್ಲಿ ಇವರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನೀವೇ ಈ ಒಂದು ವಿಡಿಯೋ ಮೂಲಕ ತಿಳಿಬಹುದು. ಹಾಗೆ ಈ ಒಂದು ಇವರ ಪಾಸಿಟಿವ್ ಫೀಡ್ಬ್ಯಾಕ್ಗಳು ನಿಮಗೆ ತುಂಬಾನೇ ಮೋಟಿವೇಶನ್ ಜಾಸ್ತಿ ಮಾಡಿದೆ, ನಿಮ್ಮಲ್ಲೂ ಕೂಡ ಈ ಸಮಸ್ಯೆ ಇದ್ರೆ ನೀವು ಕೂಡ ಗರ್ಭಿಣಿ ಆಗ್ಬೋದು ಅನ್ನುವಂತಹ ನಂಬಿಕೆಯನ್ನ ಮೂಡಿಸಿದೆ ಅಂತ ಭಾವಿಸ್ತೀನಿ. ಹೌದು ಅನ್ನೋದಾದ್ರೆ ಇವಾಗಲೇ ಒಂದು ಲೈಕ್ ನ ಮಾಡಿ. ಹೇಗೆ ಬಿಂದು ಅವರು ನಮ್ಮ ಹತ್ರ ಟೆಲಿಫೋನಿಕ್ ಕನ್ಸಲ್ಟೇಷನ್ನ ಪಡೆದು ಪರ್ಸನಲ್ ಆಗಿ ಟಿಪ್ಸ್ ಚಾಟ್ ಹಾಗೆ ಡಯಟ್ ಪ್ಲಾನ್ನ ಜೊತೆಗೆ ಮರಿಯಮ್ ಮನೆಮದ್ದು ಪರ್ಚೇಸ್ ಮಾಡಿದ್ರು, ನೀವು ಸಹ ಹಾಗೆ ಪರ್ಚೇಸ್ ಮಾಡಬೇಕು ಟಿಪ್ಸ್ ಚಾಟ್ ಡಯಟ್ ಪ್ಲಾನ್ ಬೇಕು ಅಂತ ಹೇಳಿದರೆ, ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ನೀವು ಕಾಲ್ ಮಾಡ್ಕೊಳ್ಬಹುದು. ನಮ್ಮ ಟೀಮ್ ಅವರು ನಿಮಗೆ ಗೈಡ್ ಮಾಡ್ತಾರೆ. ನೆಕ್ಸ್ಟ್ ನೀವು ಏನು ಪ್ರೊಸೀಜರ್ ಮಾಡಬೇಕು, ಯಾವ ರೀತಿ ನಮ್ಮ ಒಂದು ಮರಿಯಮ್ ಮನೆಮದ್ದು ನಿಮ್ಮ ತನಕ ತಲುಪುತ್ತೆ ಅಂತ ಎಲ್ಲಾನು ಅವರು ನಿಮಗೆ ತಿಳಿಸ್ತಾರೆ. ಸೊ ಫ್ರೆಂಡ್ಸ್, ಇಷ್ಟೇ ಇಲ್ದ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪಿ ಸಿ ಓ ಡಿ, ಥೈರಾಯ್ಡ್ ಹಾಗೆ ಇನ್ನೂ ಹಲವಾರು ಪ್ರಾಬ್ಲಮ್ಗಳಿದ್ದರೂ ಸಹ ನೀವು ಕೂಡ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗ್ಬೋದು. ಸೊ ಬಿ ಪಾಸಿಟಿವ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.